ಟಾಲಿವುಡ್ ಸೂಪರ್ ಸ್ಟಾರ್ ಪ್ರಭಾಸ್ ಮದುವೆ ವಿಚಾರ ಸದ್ದು ಮಾಡೋದು ಇದು ಮೊದಲಲ್ಲ. ಆಗಾಗ ಪ್ರಭಾಸ್ ಮದುವೆ ವಿಚಾರಕ್ಕೆ ಸುದ್ದಿಯಲ್ಲಿ ಇರ್ತಾರೆ. ಆದರೆ ಈ ಬಾರಿ ಪ್ರಭಾಸ್ ಮದುವೆ ವಿಚಾರ ಬಲವಾಗಿ ಕೇಳಿ ಬರ್ತಾ ಇದೆ. ಬಾಹುಬಲಿ ಸ್ಟಾರ್ ಖ್ಯಾತಿಯ ನಟಿಯನ್ನ ವರಿಸಲಿದ್ದಾರೆ ಅನ್ನುವ ಸುದ್ದಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿ ಕೇಳಿ ಬರ್ತಾ ಇದೆ. ಪ್ರಭಾಸ್ ಮದುವೆ ಅನ್ನುವ ಸುದ್ದಿ ಕೇಳಿ ಬರ್ತಾ ಇದ್ದಂತೆ ಇದೇನು ಹೊಸತೇನಲ್ಲ ಮದುವೆ ಅನ್ನುವ ವಿಚಾರ, ಆದರೆ ಡೇಟಿಂಗ್ ಆ ಸುದ್ದಿ ಅದು ಕೂಡ ಹೆಚ್ಚಾಗಿ ಕೇಳಿ ಬರ್ತಾ ಇರುವಂಥದ್ದು. ಕೃತಿಗೂ ಮುನ್ನ ಇನ್ನೊಬ್ಬ ನಟಿ ಜೊತೆ ಪ್ರಭಾಸ್ ಅವರ ಹೆಸರು ತಳಕು ಹಾಕ್ಕೊಂಡಿತ್ತು, ಆದರೆ ಅದು ಅಷ್ಟಕ್ಕಷ್ಟೇ ಅಂತ ಕೂಡ ಹೇಳಲಾಗ್ತಿತ್ತು. ಯಾವ ನಟಿ, ಬಾಹುಬಲಿ ಖ್ಯಾತಿಯ ಅನುಷ್ಕಾ ಶೆಟ್ಟಿ ಜೊತೆ ಅವರು ಡೇಟಿಂಗನ್ನು ಮಾಡ್ತಿದ್ದಾರಂತೆ, ಮದುವೆ ಆಗ್ತಾರಂತೆ ಅನ್ನುವ ಸದ್ದು ಜೋರಾಗಿ ಮಾಡಿತ್ತು. ಬಾಹುಬಲಿ ಚಿತ್ರದ ಶೂಟಿಂಗ್ ವೇಳೆ ಇಬ್ಬರ ಮಧ್ಯೆ ಪ್ರೀತಿ ಕೂಡ ಇತ್ತಂತೆ ಅನ್ನುವ ಸುದ್ದಿ ಹರಿದಾಡ್ತಾ ಇತ್ತು. ಹೋದಲ್ಲಿ ಬಂದಲ್ಲಿ ಇಬ್ರು ಕೂಡ ಜೊತೆಯಾಗಿಯೇ ಕಾಣಿಸ್ಕೊಳ್ತಾ ಇದ್ರು. ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇಬ್ಬರು ಡೇಟಿಂಗ್ ಮಾಡ್ತಿದ್ದಾರೆ ಅಂತ ಸಾಕಷ್ಟು ಚರ್ಚೆ ಕೂಡ ನಡೀತಾ ಇತ್ತು. ಕೆಲ ದಿನಗಳಲ್ಲೇ ಮದುವೆ ಆಗ್ತಾರೆ ಅನ್ನುವ ಸುದ್ದಿ ಕೂಡ ಹರಡಿತ್ತು. ಆದರೆ ಈ ವದಂತಿ ತಳ್ಳಿ ಹಾಕಿದ್ರು ಒಂದು ಕಡೆ ಪ್ರಭಾಸ್, ಹಾಗೂ ಇನ್ನೊಂದು ಕಡೆ ಅನುಷ್ಕಾ ಶೆಟ್ಟಿ ಕೂಡ. ನಾವಿಬ್ರು ಕೇವಲ ಸ್ನೇಹಿತರು ಅಂತ ಹೇಳಿದಂಥ ಪ್ರಭಾಸ್ ಈಗ ಕೃತಿ ಸನೋನ್ ಅನ್ನೋರ ಜೊತೆ ಡೇಟಿಂಗ್ ಸುದ್ದಿ ಜೋರಾಗಿ ಹರಿದಾಡ್ತಾ ಇದೆ. ಈ ಮೂಲಕವೇ ಅವರಿಬ್ಬರು ಮದುವೆ ಆಗ್ತಾರಂತೆ, ಎಂಗೇಜ್ಮೆಂಟ್ ಕೂಡ ಆಗ್ತಾರೆ ಅನ್ನುವ ಸುದ್ದಿ ಹರಿದಾಡ್ತಾ ಇದೆ. ಪ್ರಭಾಸ್ ಮದುವೆ ವಿಚಾರ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ನಟಿ ಕೃತಿ ಸೆನಾನ್ ರನ್ನ ಪ್ರಭಾಸ್ ಮದುವೆ ಆಗಲಿದ್ದಾರೆ ಅನ್ನೋ ಗಾಸಿಪ್ಗಳು ಹುಟ್ಟಿಕೊಂಡಿವೆ. ಕೃತಿ ಸೆನಾನ್ ಸಂದರ್ಶನವೊಂದರಲ್ಲಿ ಮದುವೆ ಬಗ್ಗೆ ಕೇಳಿದ ಪ್ರಶ್ನೆಯೊಂದಕ್ಕೆ ಪ್ರಭಾಸ್ ನ ಮದುವೆ ಆಗೋ ಮಾತನಾಡಿದ್ರು. ಕೆಲವು ದಿನಗಳಿಂದ ಇಬ್ಬರು ಡೇಟಿಂಗ್ ನಡೆಸುತ್ತಿದ್ದು ಶೀಘ್ರದಲ್ಲೇ ನಿಶ್ಚಿತಾರ್ಥ ನಡೆಯುತ್ತೆ ಅನ್ನೋ ಮಾತು ಕೇಳಿ ಬಂದಿದೆ. ಪುರುಷ್ ಸೆಟ್ ನಲ್ಲಿ ಕೃತಿಗೆ ಪ್ರಪೋಸ್ ಮಾಡಿದ್ರ ಪ್ರಭಾಸ್. ಬಾಹುಬಲಿ ಸ್ಟಾರ್ ಪ್ರಭಾಸ್ ಲವ್ ಸ್ಟೋರಿ ಫುಲ್ ವೈರಲ್. ಬಾಲಿವುಡ್ ಸ್ಟಾರ್ ನಟಿ ಕೃತಿ ಸೆನಾನ್ ಕೈ ಹಿಡಿಯಲು ಪ್ರಭಾಸ್ ಸಜ್ಜಾಗಿದ್ದಾರೆ ಅನ್ನೋ ಸುದ್ದಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಟಾಲಿವುಡ್ ನಿಂದ ಬಾಲಿವುಡ್ ವರೆಗೂ ಪ್ರಭಾಸ್ ಮತ್ತು ಕೃತಿ ಮದುವೆಯದ್ದೇ ಸುದ್ದಿಯಾಗಿದೆ. ಅಂದಾಗಿ ಇಬ್ಬರ ನಡುವೆ ಸ್ನೇಹಕ್ಕಿಂತ ಮಿಗಿಲಾದ ಬಂಧವಿದೆ ಅನ್ನೋ ಸುದ್ದಿ ಕೆಲ ತಿಂಗಳ ಹಿಂದೆಯೇ ಗುಲ್ಲೆಬ್ಬಿಸಿತ್ತು. ಆದ್ರೆ ಇತ್ತೀಚೆಗಷ್ಟೇ ಬಾಲಿವುಡ್ ನಟ ವರುಣ್ ಧವನ್ ಹೇಳಿಕೆ ಇಬ್ಬರ ಮದುವೆ ವದಂತಿಗೆ ಮತ್ತಷ್ಟು ಪುಷ್ಟಿ ನೀಡಿತ್ತು. ಪ್ರಭಾಸ್ ಲೈಫ್ ನಲ್ಲಿ ಒಬ್ಬಳು ಡಾರ್ಲಿಂಗ್ ಇದ್ದಾಳೆ ಅಂತ ಹೇಳುವ ಮೂಲಕ ವರುಣ್ ಅಚ್ಚರಿ ಮೂಡಿಸಿದ್ರು. ಬಳಿಕ ಅಭಿಮಾನಿಗಳು ಪ್ರಭಾಸ್ ಡಾರ್ಲಿಂಗ್ ಯಾರು ಅಂತ ತಲೆ ಕೆಡಿಸಿಕೊಂಡಿದ್ರು. ವರುಣ್ ಧವನ್ ಹೇಳಿಕೆ ಬೆನ್ನಲ್ಲೇ ಪ್ರಭಾಸ್ ಹೃದಯ ಕದ್ದ ಚೋರಿ ಮತ್ಯಾರು ಅಲ್ಲ ಕೃತಿ ಎನ್ನುವ ಮಾತು ಕೇಳಿ ಬರ್ತಿದೆ. ಇನ್ನು ಪ್ರಭಾಸ್ ಮತ್ತು ಕೃತಿ ಇಬ್ಬರು ಆದಿಪುರುಷ್ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ. ಈಗಾಗಲೇ ಶೂಟಿಂಗ್ ಮುಗಿದಿದೆ. ಪ್ರಭಾಸ್ ಮತ್ತು ಕೃತಿ ನಡುವೆ ಪ್ರೀತಿ ಪ್ರಾರಂಭವಾಗಿದೆ ಆದಿಪುರುಷ್ ಸಿನಿಮಾ ಸೆಟ್ ನಿಂದ ಅಂತ ಹೇಳಲಾಗ್ತಾ ಇದೆ. ಪ್ರಭಾಸ್ ಪ್ರಪೋಸ್ ಗೆ ಕೃತಿ ಶಾಕ್ ಆದ್ರೂ ನಂತರ ಗ್ರೀನ್ ಸಿಗ್ನಲ್ ನೀಡಿದ್ರು ಎನ್ನಲಾಗಿದೆ. ಆದಿಪುರುಷ್ ಸಿನಿಮಾ ರಿಲೀಸ್ ಆದ್ಮೇಲೆ ಪ್ರಭಾಸ್ ಕೃತಿ ಮದುವೆ ಆಗ್ತಾರೆ ಎನ್ನುವ ಮಾತು ಕೇಳಿ ಬರ್ತಿದೆ. ಆದಿಪುರುಷ್ ಸಿನಿಮಾ ಜೂನ್ ತಿಂಗಳಲ್ಲಿ ರಿಲೀಸ್ ಆಗ್ತಿದೆ. ಅಂದ್ರೆ ಇಬ್ಬರು ಮುಂದಿನ ವರ್ಷದ ಕೊನೆಯಲ್ಲಿ ಹಾಸ್ಯಮಣೆ ಏರುವ ಸಾಧ್ಯತೆ ಇದೆ. ಇಬ್ಬರ ಪ್ರೀತಿ ಮದುವೆ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ರೂ ಸಹ ಪ್ರಭಾಸ್ ಅಥವಾ ಕೃತಿ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ನ್ಯೂಸ್ ಫಸ್ಟ್ ಬ್ಯೂರೋ.